ನಿನ್ನೆ ರಿವ್ಯೂವಲ್ಲಿ ಹೇಳಿದ ಹಾಗೇನೆ ಟ್ರೈಲರ್ನಲ್ಲಿ ವಿಷಯ ಅಂತ ಜಾಸ್ತಿ ಇರಲಿಲ್ಲ, ಇಟ್ ವಾಸ್ ಮೋರ್ ಅಬೌಟ್ ಪ್ರೆಸೆಂಟೇಷನ್, ಎಲ್ಲದನ್ನು ಥಿಯೇಟರ್ನಲ್ಲೇ ಬಂದು ನೋಡಿ ಅನ್ನೋ ಥರ ಅದು ಎಡಿಟ್ ಆಗಿತ್ತು. ಬಟ್ ಅಲ್ಲಿದ್ದ ಒಂದಷ್ಟು ಫ್ರೇಮ್ಗಳು, ಡೀಟೇಲ್ಸ್ ಇವು ಸ್ವಲ್ಪ ಯೋಚನೆ ಮಾಡೋ ಹಾಗೆ ಮಾಡಿದ್ವು, ಇಂಟ್ರೆಸ್ಟಿಂಗ್ ಅಂತಲೂ ಅನಿಸಿದ್ವು. ಆ್ಯಂಡ್ ಅವುಗಳ ಬಗ್ಗೆನೆ ಇವತ್ತಿನ ವೀಡಿಯೋ. ಒಂದು 4 ಪಾಯಿಂಟ್ ಇದೆ, ಬನ್ನಿ ಹಾಗೆ ಒಂದು ರೌಂಡ್ ಹಾಕೊಂಡು ಬರೋಣ. ದ ಟ್ವಿಸ್ಟ್ ಇನ್ ದ ಟೇಲ್. ಟ್ರೈಲರ್ನ ಹೊರಗಿನಿಂದ ಸೂಪರ್ಫಿಷಿಯಲಿ ನೋಡಿದರೆ ಶಿವಣ್ಣ ಒಂದು ಗ್ಯಾಂಗ್ ಜೊತೆ ಜೈಲ್ನ ವಶಪಡಿಸ್ಕೊಂಡಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಮುಖಾನ ಕವರ್ ಮಾಡ್ಕೊಂಡಿದ್ದಾರೆ, ಗನ್ ಜೊತೆಗೇನೆ ವ್ಯಾನಿಂದ ಇಳಿತಾ ಇದ್ದಾರೆ, ಪೊಲೀಸ್ ಕಾರ್ಗಳ ಸುತ್ತ ಫೈಟ್ ಮಾಡ್ತಾ ಇದ್ದಾರೆ ಇವೆಲ್ಲದರಿಂದ. ಬಟ್ ನಂತರ ಒಳಗಿನ ಫ್ರೇಮ್ಸ್ನ ನೀವು ನೋಡಿಕೊಂಡ್ರೆ ಆಲ್ಮೋಸ್ಟ್ ಎಲ್ಲವೂ ಇನ್ನೊಂದು ರೀತಿಯ ಸ್ಟೋರಿಯನ್ನೇ ಹೇಳ್ತಾ ಇವೆ. ಮಾಸ್ಕ್ ಹಾಕ್ಕೊಂಡಿರುವಂಥವ್ರು, ಕೈದಿಗಳ ವೇಷದಲ್ಲಿ ಇರೋವಂಥವ್ರು ಇವರ ಜೊತೆಗೇನೆ ಹೊಡೆದಾಡ್ತಾ ಇದ್ದಾರೆ, ಇವರನ್ನು ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಒಳಗಡೆ ಬಂಧಿಯಾಗಿರೋ ಕೈದಿಗಳನ್ನು ಶಿವಣ್ಣ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯ ಫ್ರೇಮ್ಗಳು ಕೂಡ ಕಾಣುತ್ತೆ. ಸೊ ಇಲ್ಲಿ ಶಿವಣ್ಣ ನಿಜವಾಗ್ಲೂ ಅಟ್ಯಾಕರ ಅಥವಾ ಡಿಫೆಂಡರ ಅವ್ರು ಇಲ್ಲೇನಾದರೂ ಟ್ವಿಸ್ಟ್ ಇದೆಯಾ? ಬಿಕಾಸ್ ಈ ಫ್ರೇಮ್ನ ನೋಡಿದರೆ ರಾತ್ರಿ ಒಂದಷ್ಟು ಜನ ಕೈದಿಗಳ ಡ್ರೆಸ್ನಲ್ಲಿ ಬಂದು ಪೊಲೀಸರನ್ನು ಸಾಯಿಸಿರೋ ರೀತಿ ಕಾಣುತ್ತೆ, ಬಟ್ ಶಿವಣ್ಣ ಅವರು ಬಂದಿರೋದು ಬೆಳಿಗ್ಗೆ. ಸೊ ಇದು ಒಂದು ಒಳ್ಳೆ ಯೋಚನೆಗೆ ಎಡೆ ಮಾಡಿ ಕೊಡ್ತು ಅಂತ ಹೇಳ್ಬೋದು. ಈ ಫ್ರೇಮ್ ನೋಡಿದ್ರೆ ಶಿವಣ್ಣನ ಜೊತೆ ಇನ್ನೂ ಒಂದಷ್ಟು ಜನ ಗನ್ ಹಿಡ್ಕೊಂಡು ಬರ್ತಾ ಇದ್ದಾರೆ ಅವರದ್ದೇ ಗ್ಯಾಂಗ್ನ ಥರ. ಬಟ್ ಆನ್ ದ ಫ್ಲಿಪ್ ಸೈಡ್ ಆ ಗ್ಯಾಂಗ್ ಅವರು ಶಿವಣ್ಣನ ಕರ್ಕೊಂಡು ಕೂಡ ಬರ್ತಾ ಇರ್ಬೋದು. ಸೊ ಎರಡು ಗ್ಯಾಂಗ್ ಇದೆಯಾ ಅಥವಾ ಒಂದೇ ಸ್ಪ್ಲಿಟ್ ಆಗುತ್ತಾ ಗೊತ್ತಿಲ್ಲ. ಬಟ್ ಈ ಭಾಗದಲ್ಲಿ ಒಳ್ಳೆ ಟ್ವಿಸ್ಟ್ ಇರೋದಂತೂ ಹೌದು ಅಂತ ಅನಿಸುತ್ತೆ. ದ ಶೇಡ್ಸ್ ಆಫ್ ಶಿವಣ್ಣ. ರಿವ್ಯೂವಲ್ಲಿ ಹೇಳಿದ ಹಾಗೆ ಎಲ್ರಿಗೂ ಕಾಣೋ ಹಾಗೆ ಇಲ್ಲಿ ಶಿವರಾಜ್ ಕುಮಾರ್ ಅವರ 3 ಶೇಡ್ಸ್ ಕಾಣುತ್ತೆ. ಒಂದು ಓಲ್ಡ್ ಏಜ್ ಲುಕ್, ಅದು ಈಗಿರೋದು. ಅಲ್ಲಿ ಮಾರ್ಕ್ಸ್ ಇವೆ ಆ್ಯಂಡ್ ಇದೇ ಆಲ್ಮೋಸ್ಟ್ 90% ಆಫ್ ದ ಫಿಲ್ಮ್ ಇರೋದು. ಸೊ ಪ್ರೆಸೆಂಟಲ್ಲಿ ಶಿವಣ್ಣನ ಕ್ಯಾರೆಕ್ಟರ್ ಈ ರೀತಿ ಕಾಣುತ್ತೆ, ಇಷ್ಟು ಏಜ್ ಆಗಿದೆ. ಇನ್ನು ಎರಡನೇದು ಈ ಗ್ಯಾಂಗ್ಸ್ಟರ್ ಲುಕ್, ಇದು ಜಸ್ಟ್ ಒಂದು ಫ್ಲ್ಯಾಶ್ ಬ್ಯಾಕ್ ಅಷ್ಟೇ ಅಂತೆ. ಸೊ ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲದೆ ಇರಬಹುದು ಈ ಚಿತ್ರದಲ್ಲಿ. ಸೊ ಆ ಲಾಸ್ಟ್ ಫ್ರೇಮ್, ಕಾರ್ ಜೊತೆ ನಿಂತಿರೋದು, ಬಿಗ್ ಡ್ಯಾಡಿ ಪೋರ್ಷನ್ ಆ್ಯಂಡ್ ಆಫ್ಕೋರ್ಸ್ ಲಾಂಗ್ ಇಟ್ಕೊಂಡಿರೋದು ಇವೆಲ್ಲ ಅದಕ್ಕೇ ಸಂಬಂಧಪಟ್ಟಿರುತ್ತೆ. ಇನ್ನು ಉಳಿದಿರೋದು ಆ ಯಂಗ್ ಲುಕ್, ಎಲ್ಲರೂ ಕಾಯ್ತಾ ಇದ್ದದ್ದು ಆ್ಯಂಡ್ ಎಲ್ಲರ ಅಟೆನ್ಷನ್ನ ಪಡ್ಕೊಂಡಿರೋದು ಕೂಡ ಅದೇನೆ. ಬಟ್ ಇಲ್ಲಿ ಇವರು ಇದನ್ನು ತೋರಿಸಿರೋ ರೀತಿ ನೋಡಿದರೆ ಇದು ಈಗಿನ ಕಾಲಮಾನದಲ್ಲಿ ಪ್ರೆಸೆಂಟ್ ಇದೆ ಅಂತ ಅನಿಸ್ತಾ ಇದೆ. ಆ ಸೂಟ್, ಆ ಗ್ಲಾಸಸ್ ಆ್ಯಂಡ್ ಈ ಪಿಕ್ಚರ್ನಲ್ಲಿ ಫೋನ್ನ ಯೂಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅನುಪಮ್ ಖೇರ್ ಅವರು ಅವರ ಓಲ್ಡ್ ಲುಕ್ನಲ್ಲಿ ಇದ್ದಾರೆ. ಸೊ ಇದು ಇಲ್ಲಿರೋ ಶಿವಣ್ಣನ ಯಂಗ ವರ್ಷನ್ ಅಲ್ದೇ ಇದೇ ಬೇರೆ ಕ್ಯಾರೆಕ್ಟರ್ ಆಗಿರ್ಬೋದಾ ಅಂತ ಆ್ಯಂಡ್ ಅದೇ ಗೋಸ್ಟುಗೆ ಎಡೆ ಮಾಡಿ ಕೊಡುತ್ತೆ ಅಂತ ಅನಿಸುತ್ತೆ. ಬಟ್ ಈ ಥರ ಆದರೆ ಇವರು ಪ್ಲ್ಯಾನ್ ಮಾಡ್ಕೊಂಡಿರೋ ಇನ್ನೊಂದಕ್ಕೆ ಸ್ವಲ್ಪ ಹೊಡೆತ ಬೀಳುತ್ತೆ ಅಂತ ಅನಿಸುತ್ತೆ ಆ್ಯಂಡ್ ಅದೇ ಇಲ್ಲಿನ ನೆಕ್ಸ್ಟ್ ಪಾಯಿಂಟ್. ದ SCU, ಶ್ರೀನಿ ಸಿನಿಮ್ಯಾಟಿಕ್ ಯೂನಿವರ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಚಿತ್ರದಿಂದ ಒಂದು ಯೂನಿವರ್ಸ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಬೀರ್ಬಲ್ನಲ್ಲಿರುವಂಥ ಕ್ಯಾರೆಕ್ಟರ್ ಇಲ್ಲಿ ಈ ಚಿತ್ರದಲ್ಲಿ ಕಾಣಿಸ್ಕೊಳ್ಳುತ್ತೆ ಆ್ಯಂಡ್ ಟ್ರೈಲರ್ನಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದದ್ದು ಈ ಕಾರ್. ಇದರ ನಂಬರ್ ಪ್ಲೇಟ್ನಲ್ಲಿ ನಿಮಗೆ ಕಾಣುತ್ತೆ MG ಬಾಸ್ ಅಂತ ಇದೆ, 8055 ಅದನ್ನು ಬಾಸ್ ಅಂತ ಮಾಡ್ಕೊಳ್ಳೋದು. ಡೈರೆಕ್ಟರ್ ಅವರ ಫುಲ್ ಹೆಸರು MG ಶ್ರೀನಿವಾಸ್ ಅಂತ. ಸೊ ಇದು ಅವರ ಕ್ಯಾರೆಕ್ಟರ್ನ ಕಾರ್ ಇರಬಹುದು. ಇವನ್ ಮೇಲ್ಗಡೆ MD ಅಂತ ಬರೆದಿದೆ. ಹಾಗೆ ಬೀರ್ಬಲ್ನಲ್ಲಿ ಅವರ ಪಾತ್ರದ ಹೆಸರು ಕೂಡ ಮಹೇಶ್ ದಾಸ್ ಅಂತ. ಸೊ ಇದು ಅವರ ಕಾರ್ ಅಂತ ಅಂದ್ಕೊಳ್ಬೋದು. ಸೊ ಈಗ ವಿಷಯಕ್ಕೆ ಬಂದರೆ, ಇಫ್ ಇಟ್ ಆಲ್ ಯಂಗ್ ಶಿವಣ್ಣ ಈಗ ಪ್ರೆಸೆಂಟ್ ಇರೋ ಕ್ಯಾರೆಕ್ಟರ್ ಆಗಿದ್ದರೆ ಮುಂದೆ SCU ಹೇಗೆ ಕಂಟಿನ್ಯೂ ಆಗುತ್ತೆ ಅಂತ. ಬಿಕಾಸ್ ಡಿಏಜಿಂಗ್ ಟೆಕ್ನಾಲಜಿನ ಇಡೀ ಸಿನಿಮಾಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ದಟ್ ವಿಲ್ ಬಿ ಅ ರಿಸ್ಕ್. ಸೊ ಅದಕ್ಕಾಗಿ ಇಲ್ಲಿರೋ ಡೀಟೇಲ್ ಏನು, ಫಸ್ಟ್ ಆಫ್ ಆಲ್ ಇಲ್ಲಿರೋ ಟೈಮ್ ಲೈನ್ ಏನು ಅದನ್ನು ನಾವು ತಿಳ್ಕೊಳ್ಬೇಕು ಆ್ಯಂಡ್ ಅದನ್ನು ಇವರು ಕರೆಕ್ಟಾಗಿ ಮೇಂಟೈನ್ ಮಾಡಿದಾರ ಅದನ್ನು ನೋಡಬೇಕಾಗತ್ತೆ. ಸೊ ಯೂನಿವರ್ಸ್ ಅಂತ ಅನೌನ್ಸ್ ಆಗಿ ಮೊದಲ ಸಿನಿಮಾ ಇದು ಆಗಿರೋದ್ರಿಂದ ಆ್ಯಂಡ್ ಅದರಲ್ಲಿ ಶಿವಣ್ಣನವರನ್ನು ಆಲ್ರೆಡಿ ಏಜ್ಡ್ ಲುಕ್ನಲ್ಲಿ ತೋರಿಸ್ತಾ ಇರೋದ್ರಿಂದ ಅವರದ್ದೇ ಒಂದು ಯಂಗ್ ಕ್ಯಾರೆಕ್ಟರ್ ಕೂಡ ಇಲ್ಲಿರೋದ್ರಿಂದ ಇದು ಹೇಗೆ ಮುಂದುವರಿಯುತ್ತೆ ಅಂತ ನೋಡಬೇಕಿದೆ. ಇಂಟ್ರೆಸ್ಟಿಂಗ್. ದ ಮೈನರ್ ಡೀಟೇಲ್ಸ್. ಈ ಫ್ರೇಮ್ನ ಎಲ್ಲರೂ ಆಲ್ಮೋಸ್ಟ್ ಗಮನಿಸಿರ್ತೀರ. ನಾರ್ಮಲಿ ಹೈಜಾಕ್ ಮಾಡಿರೋರನ್ನ ಕೇಳೋ ಕ್ವಶನ್ಸ್ ಎಲ್ಲ ಇಲ್ಲಿವೆ. ಬಟ್ ಅದರ ಜೊತೆಗೇನೆ ಒಂದು ಇಯರ್ ಕೂಡ ಇಲ್ಲಿ ಮೆನ್ಷನ್ ಆಗಿದೆ, 1962 ಅಂತ. ಅದು ಶಿವಣ್ಣನವರ ಬರ್ತ್ ಇಯರ್, ಇಲ್ಲಿಂದ 61 ವರ್ಷಗಳ ಹಿಂದೆ. ಸೊ ಅಲ್ಲಿಗೇನೆ ಈ ಇವೆಂಟ್ನ ಮೋಟಿವೇಶನ್, ರೀಸನ್, ಸ್ಟೋರಿ ಎಲ್ಲ ಕನೆಕ್ಟ್ ಆಗಿರ್ಬೋದು ಅಂತ ಅಂದ್ಕೊಳ್ಬೋದು. ಇನ್ನು ಈ ಫ್ರೇಮ್ ಆ್ಯಕ್ಚುಲಿ ಇದು ನಮ್ಮ ಮೊದಲ ಪಾಯಿಂಟ್ಗೆ ಕನೆಕ್ಟ್ ಆಗುತ್ತೆ. ಶಿವಣ್ಣ ಒಳಗಡೆ ಯಾರನ್ನಾದರೂ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರಾ ಅಂತ, ಅವರನ್ನು ಇಟ್ಕೊಂಡು ಆಟ ಆಡ್ತಾ ಇದ್ದಾರಾ ಅಂತ. ಸೊ ರಿವ್ಯೂವಲ್ಲಿ ಹೇಳಿದ ಹಾಗೆ ಇದರ ಪ್ಲಾಟನ್ನು ಕೂಡ ಡೈರೆಕ್ಟ್ ಆಗಿ ಹೇಳ್ದೇನೆ, ಡೈಲಾಗ್ಸ್ನ ಹೆಚ್ಚು ಇಡ್ದೇನೆ, ಜಸ್ಟ್ ಶೋರಿಯಲ್ ರೀತಿ ಎಡಿಟ್ ಮಾಡಿದ್ದಾರೆ ಟ್ರೈಲರ್ನ. ಅದಕ್ಕೇ ಕ್ವಶನ್ಗಳು ಹುಡ್ಕೊಳ್ತವೆ, ಬಟ್ ಅವುಗಳಿಗೆ ಆನ್ಸರ್ ಸಿಗೋದಿಲ್ಲ. ಸಿಕ್ಕರೂ ಅವುಗಳನ್ನು ಸಪೋರ್ಟ್ ಮಾಡೋ ಅಷ್ಟು ಸ್ಟಫ್ ಇಲ್ಲಿ ಇರಲಿಲ್ಲ, ವಿಚ್ ಇಸ್ ಗುಡ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಥಿಯೇಟರ್ ಎಕ್ಸ್ಪೀರಿಯನ್ಸ್. ಸೊ ಇಷ್ಟು ಇದಂಥ ವಿಷಯಗಳು. ಟ್ರೈಲರ್ ಈ ಥರ ಯಾಕೆ ಎಡಿಟ್ ಆಗಿದೆ ಅನ್ನೋದನ್ನು ಒಂದಷ್ಟು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ನೊಂದಷ್ಟು ಜನ ಇಲ್ಲ ಶ್ರೀನಿ ಅವರು ಏನು ಸ್ಟಫ್ ಇಟ್ಟಿದ್ದಾರೆ ಅದನ್ನು ನೋಡೋದಕ್ಕೆ ಕಾಯ್ತಾ ಇದ್ವಿ, ಅದು ಸಿಗಲಿಲ್ಲ ಅಂತ ಹೇಳಿದ್ರು, ವಿಚ್ ಇಸ್ ಫೇರ್. ಸೊ ಐ ಹೋಪ್ ಏನೇನು ಬಚ್ಚಿಟ್ಟಿದ್ದಾರೆ ಟ್ರೈಲರ್ನಲ್ಲಿ ಅದೆಲ್ಲ ಸಿನಿಮಾದಲ್ಲಿ ವರ್ಕ್ ಆಗಲಿ ಆ್ಯಂಡ್ ಇಲ್ಲಿ ಸ್ಟೈಲ್ಗಿಂತ ಸಬ್ಸ್ಟೆನ್ಸ್ ಜಾಸ್ತಿ ಇರಲಿ ಅಂತ ಕೇಳ್ಕೊಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನು ನಿಮಗೆ ಇದರ ಬಗ್ಗೆ ಏನಾದರೂ ಹೇಳೋಕ್ಕಿದ್ರೆ ಅದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್, ಮತ್ತೆ ಸಿಗೋಣ.